ಪತ್ರಿಕಾ ಮುಂಜಾನೆ ನಮಸ್ಕಾರ ಅಂತ ಹೇಳಿ ನಿಮ್ಮ ಮೂತಿ ಹೊರದ ನಾವೇನಪ್ಪ ಮಾಡೋದು ಕೆಜಿಎಫ್ ಅಂತಲ್ಲಿ ನಮ್ಮ ಎಂ ಪಿ ಸಾಮಾನ್ಯ ಅಧ್ಯಕ್ಷದಲ್ಲಿ ಬಡತೂರು ಪ್ರಕಾಶ್ ಅಂತ ತುಂಬ ಲೀಡರ್ಸ್ ಇದ್ದಾರೆ ಮೇನ್ ಅಲ್ಲಿ ಬಂದಿರುವುದು ಕಾರ್ಯಕರ್ತ ಸಂಘ ಇವತ್ತು ಲೋಕಲ್ ಟೆಂಪಲ್ ಪ್ರೋಗ್ರಾಮ್ ನಮಸ್ಕೊಂಡು ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡಿಬಿಟ್ಟು ನಮ್ಮ ಎಂ ಪಿ ಎಲ್ಲ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಒಂದು ಕೆ ಜಿ ಎಫ್ ಅಲ್ಲಿ ಕೋಲಾರದಲ್ಲಿ ನೋಡಲಿಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಬೆಳಗ್ಗೆ ಇರಲಿ ನೋಡಿಕೊಂಡು ಬರ್ತಾ ಇದ್ದೀವಿ ಮಧ್ಯಾಹ್ನ ದೇವಸ್ಥಾನಕ್ಕೆ ಹೋಗಿ ಕಾರ್ಯಕರ್ತರ ಜೊತೆ ಮಾತಾಡಿಬಿಟ್ಟು ಬರುವ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಕೋಲಾರ ಜಿಲ್ಲಾದಲ್ಲಿ ಕಂಪ್ಲೀಟ್ ಅಸೆಂಬ್ಲಿ ಕೂಡ ಬಿ ಜೆ ಪಿ ಸ್ವೀಪ್ ಮಾಡ್ತಿದೆ ನನಗೆ ದೊಡ್ಡ ಒಂದು ನಂಬಿಕೆ ಇದೆ ಇಲ್ಲಿ ಬಂದು ನೋಡಿದ ಮೇಲೆ ಅಷ್ಟು ಕೆಲಸ ಮಾಡಿದ್ದಾರೆ ಇಲ್ಲಿ ಪತ್ರಿಕೆ ಮತ್ತು ಬೇರೇನೋ ಪ್ರಶ್ನೆ ಇದೆ ಎಲೆಕ್ಷನ್ ಈಗಿಂದನೇ ಖಂಡಿತವಾಗಿ ಕರ್ನಾಟಕ ಬಿ ಜೆ ಪಿ ಅವ್ರಿಗೆ ಹೇಳಬೇಕು ಬಟ್ ನನ್ನ ಪ್ರಕಾರ ತಮಗೆ ಗೊತ್ತು ಈ ಕಾನ್ಸ್ಟಿಟ್ಯೂನ್ಸಿ ಪರಿಸ್ಥಿತಿ ಯಾವ ಥರ ಇದೆ ಯಾವ ಥರ ಇತ್ತು ನಮಗೆ ಗೊತ್ತು ಬಟ್ ಏಳು ಟರ್ಮ್ ಆದ ಮೇಲೆ ಚೇಂಜ್ ಆಗಿ ಒಂದು ಬಿ ಜೆ ಪಿ ಎಂ ಪಿ ಬಂದ ಮೇಲೆ ನಾವು ನೋಡ್ತಾ ಇದ್ದೀವಿ ಒಂದು ಪುನರ್ನಿರ್ಮಾಣ ನೋಡ್ತಾ ಇದ್ದೀವಿ ಡೆವಲಪ್ಮೆಂಟ್ಸ್ ಎಲ್ಲ ನೋಡ್ತಾ ಇದ್ದೀವಿ ಆ ಪ್ರಕಾರ ಎಂ ಪಿ ಅವರು ಏಮ್ ಇಟ್ಕೊಂಡಿದ್ದಾರೆ ಅಣ್ಣ ಎಲ್ಲರೂ ಇಟ್ಕೊಂಡಿದ್ದಾರೆ ಜಿಲ್ಲಾ ಅಧ್ಯಕ್ಷರು ಏಮ್ ಇಟ್ಕೊಂಡಿದ್ದಾರೆ ಕಂಪ್ಲೀಟ್ ಸ್ವೀಪ್ ಅಲ್ಲಿ ಬಿ ಜೆ ಪಿ ಕೊಡಬೇಕು ಇಲ್ಲಿ ಬಂದು ನೋಡುವಾಗ ಅವ್ರು ಏನು ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಕಾನ್ಫಿಡೆನ್ಸ್ ನಮ್ಮಲ್ಲಿ ನೋಡ್ತಾರೆ ಸರ್ ಕಾರ್ಯಕರ್ತರ ಸಮಾವೇಶ ನೆಕ್ಸ್ಟ್ ಕಾರ್ಯಕರ್ತರ ಸಮಾವೇಶಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಕಾರ್ಯಕರ್ತರೆಲ್ಲ ಮೀಟ್ ಮಾಡಿಬಿಟ್ಟು ಮಾತಾಡಿಬಿಟ್ಟು ಹೋಗಬೇಕು ಅದೇ ಸಮಯ ತಮಗೆ ಗೊತ್ತು ಕೆ ಜಿ ಎಫ್ ಐ ಕೋಲಾರ ರೀಜನಲ್ಲಿ ತುಂಬ ತಮಿಳ್ಸ್ ಇದ್ದಾರೆ ತುಂಬ ತಮಿಳ್ಸ್ ಇದ್ದಾರೆ ಅವರು ಈ ಕಡೆ ತಮಿಳ್ನಾಡು ಎರಡು ಕಡೆ ಕೂಡ ಬಾಂಧವ್ಯ ಇಟ್ಕೊಂಡಿದ್ದಾರೆ ಸೊ ಇವತ್ತು ಅವರು ನೋಡಲಿಕ್ಕೆ ನನಗೆ ಎರಡು ಕಾರ್ಯಕ್ರಮ ಇಂಡಿಯಾದಲ್ಲಿ ರಾಜಕಾರಣ ಎರಡು ಕಡೆ ನೋಡ್ಬೋದು ಕರ್ನಾಟಕ ತಮಿಳ್ನಾಡು ಎರಡು ಯುನೈಟ್ ಮಾಡಲಿಕ್ಕೆ ಎಷ್ಟೋ ವಿಷಯ ಇದೆ ಡೈಲಿ ತಾವು ಬಾರ್ಡರ್ ಬಂದು ನೋಡಿದ್ದೀರಾ ಕರ್ನಾಟಕ ತಮಿಳ್ನಾಡು ಒಳಗಡೆ ಸಿಕ್ಕಾಪಟ್ಟೆ ವೆಜಿಟೇಬಲ್ಸ್ ತರಕಾರಿ ಎಲ್ಲ ಬರ್ತಾ ಇದೆ ತಮಿಳ್ನಾಡಿನಿಂದ ಕರ್ನಾಟಕ ಒಳಗಡೆ ಸಾಕಷ್ಟು ಐಟಮ್ಸ್ ಬರ್ತಾ ಇದ್ದಾರೆ ಬೆಂಗಳೂರು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುವ ತುಂಬ ತಮಿಳು ಜನ ಇಲ್ಲಿ ಇದ್ದಾರೆ ಅದು ಎರಡು ಕಡೆ ಇರುವ ಬಾಂಧವ್ಯ ಆದರೆ ಇಲ್ಲಿ ಪೊಲಿಟಿಕಲ್ ಪಾರ್ಟೀಸು ಸ್ಪೆಷಲಿ ಕಾಂಗ್ರೆಸ್ ಏನು ಮಾಡ್ತಾ ಇದ್ದಾರೆ ಡಿವೈಡ್ ಮಾಡುವ ಕೆಲಸ ಮೋಸ್ಟ್ಲಿ ಕಾವೇರಿ ಇಶ್ಯೂ ತಗೊಂಡು ಡಿವೈಡ್ ಮಾಡುವ ಕೆಲಸ ಮೇಘದಾತು ಪ್ರಕಾರ ನಮಗೆಲ್ಲ ಗೊತ್ತು ಅದು ನಮ್ಮ ಮಿನಿಸ್ಟರ್ ಕೈನಲ್ಲಿ ಇದೆ ಆನರಬಲ್ ಕ್ಯಾಬಿನೆಟ್ ಮಿನಿಸ್ಟರ್ ಅವರು ಪಾರ್ಲಿಮೆಂಟ್ನಲ್ಲಿ ಹೇಳಿದ್ದಾರೆ ಯಾರಿಗೂ ಏನು ತೊಂದರೆವಾಗಲ್ಲ ಇದರ ಮುಂಚೆ ಏನೇನು ರೈಟ್ಸ್ ಇದೆ ಸುಪ್ರೀಂ ಕೋರ್ಟ್ನಲ್ಲಿ ಏನೇನು ಹೇಳಿದ್ದಾರೆ ಆ ಪ್ರಕಾರ ಯೋಜನೆ ನನ್ನ ಪ್ರಕಾರ ಇದು ವಿರೋಧ ಪರವಾನಗಿಗಳು ಕೂಡ ನನ್ನ ಪ್ರಕಾರ ಎಷ್ಟೋ ಯುನೈಟ್ ಮಾಡಲಿಕ್ಕೆ ತುಂಬ ವಿಷಯ ಇರುವಾಗ ಇಲ್ಲಿ ಕಾಂಗ್ರೆಸ್ ಅವರು ಇದು ಒಂದು ಮಾತ್ರ ಕೈನಲ್ಲಿ ತಗೊಂಡು ಡಿವೈಡ್ ಮಾಡುವ ಕೆಲಸ ಮಾತ್ರ ಮಾಡ್ತಾರೆ ಆಲ್ರೆಡಿ ಹೇಳಿದ್ದೀವಿ ಅಣ್ಣ ಇದರಲ್ಲಿ ಯಾರ ಪರ ಇದು ಪರ್ಸನಲ್ ಅಪೀಲ್ ಅಲ್ಲ ಇದರಲ್ಲಿ ಯಾರ ಪರ ಯಾರು ಆಪೋಸಿಟ್ ಅದರಲ್ಲಿ ಏನಿಲ್ಲ ನಮ್ಮ ಪ್ರಕಾರ ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಡ್ತಾ ಇದ್ದಾರೆ ರೈಟ್ ನಾವು ಕರ್ನಾಟಕ ಮುಖ್ಯಮಂತ್ರಿ ಒಂದು ಹೇಳಿದ್ದಾರೆ ತಮಿಳ್ನಾಡು ಮುಖ್ಯಮಂತ್ರಿ ಹೇಳಿದ್ದೀವಿ ನಾವೆಲ್ಲ ಹೇಳಿದ್ದೀವಿ ರೈಟ್ ನಾವು ಎಲ್ಲರೂ ಸುಪ್ರೀಂ ಕೋರ್ಟ್ ಪ್ರಕಾರ ಬಿಟ್ಟಿದ್ದಾರೆ ಒಳ್ಳೆಯ ಒಂದು ಡಿಸಿಷನ್ ನಿರ್ಧಾರ ಸುಪ್ರೀಂ ಕೋರ್ಟ್ ಅದು ಎರಡು ಕಡೆ ಒಂದೊಂದು ತಾಲೂಕು ಎರಡು ಕಡೆ ಯಾವ ತಮಿಳ್ನಾಡು ಪ್ರಕಾರ ನಾವು ಹೇಳಿದ್ದೀವಿ ಅಣ್ಣ ಸತ್ಯವಾಗಿ ನನಗೆ ಗೊತ್ತಿಲ್ಲ ಅಣ್ಣ ನಾನು ತಮಿಳ್ನಾಡು ಟೂರೇ ನನಗೆ ಬಹಳ ಬಿಸಿ ಆಗಿಲ್ಲ ಇದನ್ನ ಇವತ್ ಬಗ್ಗೆ ನಾನು ತಿಳ್ಕೊಂಡು ಬಿಟ್ಟು ಮಾತಾಡ್ತೀನಿ ಇಲ್ಲ ಖಂಡಿತವಾಗಿ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಸರ್ ನಾನು ಏನೇನು ತಿಳ್ಕೊಂಡು ಬಿಟ್ಟು ವಿಚಾರ ಒಂದು ವಿಚಾರ ಈಗ ನೋಡಿ ಸರ್ ಈಗ ಸಭೆ ಆತಂಕಕಾರಿ ವಿಚಾರ ಅಣ್ಣ ನನ್ನ ಪ್ರಕಾರ ಫೇರ್ ಆಗಿ ನ್ಯೂಟ್ರಲ್ ಆಗಿರ್ಬೇಕು ಅದರಲ್ಲಿ ಏನು ಮಾತಿಲ್ಲ ಇದರಲ್ಲಿ ಯಾವುದೇ ಒಂದು ಅನ್ಯಾಯ ಆಗಬಾರದು ಬಟ್ ಅದೇ ಸಮಯ ನನಗೆ ಗೊತ್ತಿಲ್ಲದ ವಿಷಯದಲ್ಲಿ ನಾನು ಇಲ್ಲಿ ಚರ್ಚೆ ಮಾಡಿದ್ರೆ ಚೆನ್ನಾಗಿರಲ್ಲ ಧನ್ಯವಾದ